ஹலோ யாரு சார்? நமஸ்கார் சார். அண்ணா நமஸ்கார். அண்ணா ஏய் கீடப்ப அண்ணா. அண்ணா வந்து சார், வந்து சார். ஹலோ ஹலோ ஆரம்பிங்க. ஏய் கீடப்ப அண்ணா. ಅಹೋರಾತ್ರಿ ಮದಕರಿ ಅಂತ ಪೇಜ್ ಇದಿಲ್ಲ ಅದು ನಿಮ್ದಲ್ಲ ಅಂತ ನಾನು, ಅದು ಫೇಕ್ ಅಕೌಂಟ್ ಅಂತ ನಾನು ಹೇಳ್ತಾ ಇದ್ರಣ್ಣ. ಹೌದಾ? ಇಲ್ಲ ಇಲ್ಲ, ಫೇಕ್ ಅಕೌಂಟ್ ಅಲ್ಲ, ಅದನ್ನ ನಂದು ಅಲ್ಲ. ಅಭಿಮಾನಿ ಒಬ್ರು ಅಹೋರಾತ್ರ ಪೇಜ್ ಕಳೆದುಕೊಂಡಾಗ ಸುಮಾರು ಒಂದು ವರ್ಷದ ಹಿಂದೆನೋ, ಎರಡು ಒಂದೂವರೆ ವರ್ಷದ ಹಿಂದೆನೋ, ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವಿಡಿಯೋಸ್ ಎಲ್ಲ ವೇಸ್ಟ್ ಆಗಬಾರ್ದು ಅಂತ ಕಳೆದೋಗಿತ್ತಲ್ಲ ಅಹೋರಾತ್ರ ಪೇಜ್, ಅವಾಗ ಇವುಗಳನ್ನೆಲ್ಲ ಚಾಲು ಮಾಡಿ ಅದರಲ್ಲಿರೋ ಡೇಟಾನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೋತೀವಿ ಅಂತ ಪರ್ಮಿಷನ್ ಕೇಳಿದ್ರು. ಅವಾಗ ಕೊಟ್ಟಿದ್ದ ಪರ್ಮಿಷನ್ ಇಂದ ಅವೆಲ್ಲ ಒಳ್ಳೆ ನೀತಿಗೋಸ್ಕರ ಹೋರಾಡ್ತಾ ಇರುವಂತ ಪೇಜ್ಗಳು. ಅದು ಫೇಕ್ ಅಕೌಂಟಿಂಗ್ ಆಗುತ್ತೆ. ಫೇಕ್ ಅಕೌಂಟ್ ಅಂದ್ರೆ ಬೇರೆ, ಮೋದಿಜಿ ಹೆಸರು ಹಾಕೊಂಡು ಫೋಟೋ ಹಾಕೊಂಡು ಹೆಣ್ಣು ನಿಂದನೆ ಮಾಡೋದು, ಚೀಫ್ ಮಿನಿಸ್ಟರ್ ಫೋಟೋ ಹಾಕೊಂಡು ಹೆಣ್ಣು ನಿಂದನೆ ಮಾಡೋದು, ಬೇರೆಯವ್ರ ಫೋಟೋ ಹಾಕೊಂಡು ಹೆಣ್ಣು ನಿಂದನೆ ಮಾಡೋದು, ಅವರಿಗೆ ತನ್ನದೇ ಆದ ತನ್ನತನ ಇಲ್ಲ. ಇವನು ಅಹೋರಾತ್ರ ಫೋಟೋನೇ ಹಾಕೊಂಡಿದ್ರೆ ಇನ್ನೇನದು, ಅವರು ಅದನ್ನ ಎಲ್ಲ ದಾಖಲೆಗಳು ನೋಡಿ ಯಾವಾಗಿಂದ ಇದೆ ಅಂತ. ಅದರಲ್ಲಿ ಏನು ತಪ್ಪು ಮಾಡಿಲ್ಲ, ತಪ್ಪನ್ನ ಖಂಡಿಸ್ತಾ ಇದೆ. ಅಲ್ಲಿ ತಪ್ಪು ಮಾಡಿರೋರ್ನ ಫೋನ್ ಮಾಡಿ ಕೇಳು, ನೀನು ಫೇಕ್ ಅಕೌಂಟ್ ಇದ್ವಾ ಅಂತ. ಹೆಣ್ಣ ನಿಂದನೆ ಮಾಡಿರೋರ್ನ ಹಿಡ್ಕೊ ಬಿಟ್ಬಿಟ್ಟು ಹೆಣ್ಣ ನಿಂದನೆ ಅನುಭವಿಸ್ತಾ ಇರೋರ್ನ ಫೋನ್ ಮಾಡಿ ಕೇಳ್ತಿರಲ್ಲ ನೀವು? ಇಲ್ರಿ ಅಣ್ಣ, ನಾನು ಹಂಗ ಕೇಳಿಲ್ರಿ. ಯಾರು ನೀನು? ಹೆಣ್ಣ ನಿಂದನೆ ಮಾಡಿದೀಯಾ? ಇಲ್ಲ ಇಲ್ಲ ಇಲ್ಲ, ನಾನು ಏನು ಮಾಡಿಲ್ಲ. ಯಾಕೆ ಚಿಂತೆ ಮಾಡ್ತೀಯಾ? ಕೇಳೋರೆಲ್ಲ ಹೆಣ್ಣ ನಿಂದನೆ ಮಾಡಿದಾರೋ ಅವ್ರಿಗೆ ಹೊಟ್ಟೆ ಉರಿತಾ ಇದೆ. ಯಾಕಂದ್ರೆ ಒಂದು ಹೆಣ್ಣನ್ನ ಅಸಭ್ಯ ವಾಚ್ಯ ಬೈದ್ರೆ ಆ ಹುಡುಗಿಗ್ ಮನ ಹೋಗಲ್ವಂತೆ ಪಬ್ಲಿಕ್ ಅಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಇವ್ರಿಗೆ ಇವ್ರನ್ನ ಅವ್ರ ಕಡೆಯವರು ಯಾವುದೇ ಹೆಣ್ಣ ನಿಂದನೆ ಮಾಡದೆ ಇವ್ರ ಮನೆಯವರಿಗೆ ಗೌರವಿಸಿ, ಹೆಣ್ಣುಗಳನ್ನ ಗೌರವಿಸಿ ಇವ್ರನ್ನ ಬರೀ ಹೆಣ್ಣ ನಿಂದಕ ಅಂದಿದ್ದಕ್ಕೆ ಉರಿದೋಗ್ತದೆ ಇವ್ರಿಗೆ. ಇವಾಗ ಲಾ ವರ್ಲ್ಡ್ ಅಲ್ಲೇ ಇದೊಂದು ಒಳ್ಳೆ ರೆವಲ್ಯೂಷನ್, ಮಹಾತ್ಮ ಗಾಂಧಿ ತರ. ನಾವು ಹೆಣ್ಣ ನಿಂದನೆ ಮಾಡಲ್ಲ, ನಿಮ್ ಮನೆ ಹೆಣ್ಣುಗಳಿಗೆ ನಾವು ಕಾಲ್ ಮುಟ್ಟಿ ನಮಸ್ಕರಿಸ್ತೀವಿ, ಆದ್ರೆ ನಮ್ಮ ಹೆಣ್ಣ ನಿಂದನೆ ಮಾಡಿರೋರು ನಿಮ್ಮನ್ನು ಬಿಡಲ್ಲ, ನೀವು ಹೆಣ್ಣ ನಿಂದಕರು ಅಂತ ಅಪ್ರಶಸ್ತಿ ಕೊಡ್ತಾ ಇದೀವಿ. ಇಷ್ಟು ಮಾಡಿದ್ದಕ್ಕೆ ಉರಿದೋಗ್ತಾ ಇದೆ, ಫೇಕ್ ಅಕೌಂಟ್ ಅಂತ ಕೇಳ್ತೀಯ. ನೂರಾರು ಫೇಕ್ ಅಕೌಂಟ್ ಅವ್ರನ್ನ ಕೇಳೋ, ಫೇಕ್ ಅಕೌಂಟ್ ಸಕ್ರ ನಾಯಕ ಅನ್ನೋನ್ನ ಕೇಳೋ. ಇಲ್ರಿ ಹಂಗಲ್ಲ, ಹಂಗಲ್ಲ, ಇದು ಒಂದ್ ನಿಮಿಷ ನಾನು ಹೇಳಕ್ ಕೇಳಿ, ನಾನು ಹಂಗ ಕೇಳಿಲ್ರಿ. ಯಾಕಂದ್ರೆ ಒಬ್ರು ಹೇಳಿದ್ರು ಇಲ್ಲ, ಅವ್ರ ಅಹೋರಾತ್ರ ಅವ್ರಿಗೆ ಮಾಡಲ್ಲ, ಸುಮ್ನೆ ಇದು ಮಾಡಲ್ಲ. ಅಹೋರಾತ್ರ ಮಾಡ್ತಾನೆ, ಇಲ್ಲೇ ಹೇಳ್ತೇನೆ. ಅಹೋರಾತ್ರ ಹೆಣ್ಣ ನಿಂದಕರನ್ನ ಹೆಣ್ಣ ನಿಂದಕ ಅಂತಾನೆ. ಅದ್ರಲ್ಲಿ ಏನ್ ತಪ್ಪು ಮಾಡಿದಾನೆ? ಯಾವ ತಪ್ಪು ಮಾಡಿದಾನೆ ಅಂತ ಹೇಳು. ಇಲ್ಲ ನಿಮ್ ಸಪೋರ್ಟ್ ನಿಮ್ ಸಪೋರ್ಟ್ ಏನ ಮಾಡ್ತಾರೆ? ಯಾಕೆ ಮಾಡಲ್ಲ ಹೇಳು. ಅಹೋರಾತ್ರ ಹೇಳು, ಅಹೋರಾತ್ರ ಯಾಕೆ ಮಾಡಲ್ಲ ಹೇಳು. ಇಲ್ಲ ನಾನು ಕೇಳಿದಂಗಲ್ಲ ಇವ್ರು, ಯಾಕಂದ್ರೆ ಅದು ಫೇಕ್ ಅಕೌಂಟ್. ಯಾಕಂಗಲ್ಲ ಬಂಗಾರು, ಯಾಕಂಗಲ್ಲ, ಅಹೋರಾತ್ರ ಮಾಡ್ತಾನೆ, ಅಣ್ಣನಿಂದಕರನ್ನ ದಂಡಿಸ್ತಾನೆ. ಯುವಕರು ಸಪೋರ್ಟ್ ಮಾಡ್ಬಿಡಿ, ನಿಮ್ ತಂದೆ ತಾಯಿಗಳ ಸೇವೆ ಮಾಡಿ. ನಿಮ್ಮನೆ ಹೆಣ್ಣನಿಂದನೆ ಬಂದ್ರೆ ಅಹೋರಾತ್ರ ಅಣ್ಣನಿಗೆ ಫೋನ್ ಮಾಡ್ಬಿಟ್ಟು ಹೇಳಿ, ಏ ಸರ್ ನಮ್ಮ ಅಕ್ಕ ತಾಯಿನ ಬೈತಾ ಇದಾರೆ, ನೀವು ನೋಡ್ಕೊಳ್ಳಿ ಅಂತ. ನಾನು ಪೊಲೀಸ್ ಕಂಪ್ಲೇಂಟ್ ಗೊತ್ತಾಗೋವರೆಗೂ ನಾವು ಫೇಸ್ ಮಾಡ್ತೀವಿ, ಆ ಪೊಲೀಸ್ ಅವರಿಗೆ ಇವ್ರ ಕಣ್ಣಿಗೆ ಇವ್ರು ಬೀಳೋವರೆಗೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಅದಕ್ಕೆ ಸ್ತ್ರೀ ರಕ್ಷಾ ಅಂತ ಓಪನ್ ಆಗಿದೆ ಪೇಜು, ಅಲ್ಲಿ ನೀವು ಯಾರಾದ್ರೂ ನಿಮ್ ಮನೆ ಹೆಣ್ಣ ನಿಂದನೆ ಮಾಡಿದ್ರೆ ಅಲ್ಲಿ ಹಾಕಿ ನಿಮ್ಮಷ್ಟಕ್ಕೆ ನೀವು ಸಂಪಾದನೆ ಮಾಡಿಕೊಂಡು ಮಕ್ಕಳನ್ನ ಸಾಕೊಂಡು ಫ್ರೆಂಡ್ಸ್ ಜೊತೆ ಇರಿ. ಯಾಕಂದ್ರೆ ನಿಮ್ಮಂತ ಅವ್ರ ಭವಿಷ್ಯ ಹಾಳಾಗೋದು ಇಷ್ಟ ಇಲ್ಲ. ಯಾಕಂದ್ರೆ ನೀವೆಲ್ಲ ಸಮಾಜ ಸೇವೆಗೆ ನಿಮಗೆ ಟೈಮ್ ಇಲ್ಲ, ನಮಗೆ ಟೈಮ್ ಇದೆ, ನಾವು ಮುದುಕರಾಗ್ಬಿಟ್ಟಿದ್ವಿ. ಇವ್ರನ್ನೆಲ್ಲ ಮಟ್ಟ ಪೊಲೀಸ್ ಕೈಯಿಂದಾನೆ ಹಾಕಿಸ್ತೀವಿ. ಯಾಕಂದ್ರೆ ಹೆಣ್ಣ ಮುದುಕಂತ ಯಾರು ಹೇಳಿದ್ರು? ನಮ್ಕಿನ ಯುವತ ನೀವು ಇಲ್ಲ ಬಂಗಾರ, ವಯಸ್ಸಲ್ಲಿ ಆಗಿರ್ಬೋದು ನಿಮ್ಗೆ, ಆದ್ರೆ ನಿಮ್ದು ಇದ್ರಲ್ಲಿ ಎನರ್ಜಿಯಲ್ಲಿ ಮತ್ತೆ ನಿಮ್ ಮನಸ್ಸಲ್ಲಿ ಇರೋದು ನಮ್ಕಿನ ಯುವಕರು ನೀವು. ನಿಮ್ಗೆ ಡೈರೆಕ್ಟ್ ನಾವು ಹೆಚ್ಚಬೇಕ್ರಿ. ನಾನು ಇರೋಂದಣ ಹಂಪಿ ಕಡೆ ಬರ್ತೀರಣ? ಯಾಕೋ ಹಂಪಿ ಹತ್ರ ನಮ್ದು, ಹಂಪಿ ಹತ್ರ ಊರು ನಮ್ದು. ಅದ್ರದ್ದು ಅಣ್ಣ ಇನ್ನೊಂದ್ ಕೇಳ್ಬೇಕು, ಹಂಪಿ ನಿಮ್ಮೂರು ಆದ್ರೂ ಹಂಪಿಯ ಒಳಗೆ ಅಡ್ಡಾಡಿದ್ದಾನೆ ಅಹೋರಾತ್ರ. ಹಂಪಿ ಪೂರ್ಣ ನೋಡಿಲ್ಲ, ಆದ್ರೆ ಹಂಪಿ ನಿನಗಿಂತ ಹೆಚ್ಚು ನೋಡಿರ್ತಾನೆ. ಯಾಕಂದ್ರೆ ಹುಚ್ಚು ಹಂಪಿ ಪ್ರೇಮಿ ಇವನು, ನಿನಗಿಂತ ಹೆಚ್ಚು ನೋಡಿದ್ದಾನೆ. ಆದ್ರೆ ಪೂರ್ಣ ನೋಡಿಲ್ಲ, ಹಂಪಿನ ಒಂದು ಭಾಗ ಕೂಡ ನೋಡಿಲ್ಲ ನಾನು ನೂರರಲ್ಲಿ. ಆದ್ರೆ ಅದನ್ನ ನೋಡೋದು ತುಂಬಾ ಆಸೆ ಇದೆ, ಅಲ್ಲೇ ಇದ್ದು ಬಿಡೋಣ ಅನ್ನೋ ಅಷ್ಟು
ಹುಚ್ಚಿದೆ ಅಹೋರಾತ್ರನಿಗೆ. ಎಲ್ಲ ಒಳ್ಳೆ ಕೆಲಸಗಳು ಮಾಡೋಣ ಅಂದ್ರೆ ಇವ್ರು ಹೆಣ್ಣಿನಿಂದನೇ ಈ ಲೆವೆಲ್ ಇದೆ. ಬೇರೆ ದೇಶಗಳಲ್ಲಾಗಿದ್ರೆ ಇಷ್ಟೊತ್ತಿಗೆ ಕ್ಷಮಾರ್ಹನೇ ಅಲ್ಲ ಇವರು. ನಮ್ ದೇಶ ಕರ್ಮಭೂಮಿ, ಪುಣ್ಯಭೂಮಿ, ಮೋಕ್ಷ ಭೂಮಿ ಭಾರತ ಅಂತ ಇವ್ರನ್ನ ಬಿಡ್ಲಾಗಿದೆ. ಅಹೋರಾತ್ರ ಕೂಡ ಇನ್ನೂ ಸ್ವಲ್ಪ ಕಠಿಣವಾದ ಹೆಜ್ಜೆ ತಗೊಂಡ್ರೆ ಇವರೆಲ್ಲ ಕಂಬಿ ಎಣಿಸ್ಬಿಡ್ತಿದ್ರು ಇಷ್ಟೊತ್ತಿಗೆ. ಆದ್ರೆ ಅಹೋರಾತ್ರ ಕೂಡ ಯುವಕರಲ್ವಾ, ಇವನೇನೋ ಅಹೋರಾತ್ರ ಮುದುಕಾಗ್ಬಿಟ್ಟಿದಾನೆ. ನೀವೆಲ್ಲ ಯುವಕರು ಪರಿವರ್ತನೆ ಆಗ್ಬೇಕು ಅಂತ ಚಾನ್ಸ್ ಕೊಡ್ತಾ ಇದೀನಿ ಫೇಸ್ಬುಕ್ ಅಲ್ಲಿ. ನೀವ್ ಇಲ್ಲ ಅಂದ್ರೆ ಇವ್ರು ಮಾಡಿರೋ ಹೆಣ್ಣು ನಿಂದನೆಗೆ ಚಾನ್ಸೇ ಇಲ್ಲ. ನಿಮ್ ಮನೆ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಿದ್ರೆ ಆನ್ಲೈನ್ ಫೇಸ್ಬುಕ್ ಅಲ್ಲಿ ನಿಮ್ ಕಾಲ್ ಮಾಡಿದ ಅಂದ್ರೆ ಒಂದೇ ಒಂದ್ ಹರ್ಟ್ ಆಗಿದ್ದು ಫೇಸ್ಬುಕ್ ಅಲ್ಲಿ. ಮತ್ತೆ ಎಲ್ಲಾರು ಏನ್ ಹಾಕ್ತಿದ್ರಲ್ಲ ಅವರೆಲ್ಲರ ಪರಿಚಯ, ಎಲ್ಲರೂ ಪರಿಚಯ ಎಲ್ಲರಿಗೂ ಹೇಳಿದಣ ನಾನು. ಇಲ್ಲ ಸ್ವಲ್ಪ ತಿಳ್ಕೊಂಡ್ ಮಾಡ್ರಿ, ನೋಡಮ್ಮ ಅವ್ರ ಹಿಂಗ್ ಮಾಡಿರ್ಲ ಏನೋ ಒಂದ್ ಆಗಿರುತ್ತೆ. ಏ ನಿಮಗೆಲ್ಲ ಅಹೋರಾತ್ರ ಮೇಲೆ ಯಾರಾದ್ರೂ ಹೇಳ್ಬಿಡ್ತೀನಿ. ಅದಕ್ಕೆ ಮುಂಚೆ ಹೇಳ್ತಾ ನಿಮಗೆಲ್ಲ ಅಹೋರಾತ್ರ ಬಗ್ಗೆ ಯಾರಾದ್ರೂ ಏನ ಹೇಳಿದ್ರೆ ನಿಮಗೆ ನಂಬಬೇಕು ಅಂದ್ರೆ ನಂಬಿ, ಬಿಡಬೇಕು ಅಂದ್ರೆ ಬಿಡಿ. ಅಹೋರಾತ್ರಿಗೆ ನನ್ನ ಮೇಲೆ ತನಗೆ ನಂಬಿಕೆ ಇದೆ. ನೀವ್ಯಾರು ಬೇಕಾಗಿಲ್ಲ, ಒಬ್ಬಂಟಿ ಹೋರಾಟ. ನಿಮಗೆ ಅಹೋರಾತ್ರ ಬೇಕಾದ್ರೆ ಹೇಳಿ. ನಿಮ್ ಮನೆ ಹೆಣ್ಣು ಮಕ್ಕಳನ್ನ ಪ್ರೊಟೆಕ್ಟ್ ಮಾಡೋ ಶಕ್ತಿ ನಮ್ಮ ಶ್ರೀರಕ್ಷ ಆಗಿದೆ. ಪುರುಷ ಸಿಂಹಗಳು ನಮ್ಮ ಹತ್ರ ಇದಾರೆ. ಅವರು ಎಲ್ಲ ಲಾ ಅಂಡ್ ಆರ್ಡರ್ ಬಗ್ಗೆ ಗಮನ ಇದೆ ಅವರಿಗೆ. ಕಾನೂನು ರೀತಿಯ ಇವ್ರನ್ನ ಮಟ್ಟ ಹಾಕ್ತಾರೆ. ನಾವು ಈ ಮನುಷ್ಯರ ತಂಟೆಗೆ ಬರಲೇಬಾರದು ಅನ್ಕೊಂಡಿದ್ವಿ. ನಾವು ಊರಗ ರಕ್ಷ ಅಂತ ಹಾವುಗಳ ರಕ್ಷೆ, ಪಕ್ಷಿ ರಕ್ಷ, ವೃಕ್ಷ ರಕ್ಷಾ ಮಾಡ್ತಿದ್ವಿ. ಆದ್ರೆ ಈ ಜೀವಜಾತಿ ಮಧ್ಯೆ ಮಾತಾಡ್ಬೇಡ ಅಕ್ಕತ್ತೆ, ಅದಕ್ಕೆ ಈ ಮನುಷ್ಯರ ಸಹವಾಸ ಬೇಡ ಅಂದಿದ್ದು. ಜೀವಜಾತಿ ಒಳ್ಳೆ 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 ಒದರ್ತಾ ಇದೆಯಲ್ಲ ಅವಾಗಿಂದ. ಜೂಜಾಡಿಗನ ಸಹವಾಸದಿಂದ ಈ ಜೂಜಾಡಿಗನ ಮಟ್ಟ ಹಾಕೋಕ್ ಹೋಗಿ ಈ ಹೆಣ್ಣ ನಿಂದನೆಗಳನ್ನ ವಿರೋಧ ಮಾಡಕ್ ಹೋಗಿ ಬಂದಿದೀವಿ. ಇನ್ನ ಜಾಸ್ತಿ ಮಾತಾಡ್ಬೇಡ, ನನಗೆ ಹಿಡಿಸೋದಿಲ್ಲ. ನೀನು ತುಂಬಾ ಮಾತಾಡ್ತಾ ಇದೀಯಾ, ನಿನಗೆ ಏನ್ ನಂಬಬೇಕು ಅಂದ್ರೆ ನಂಬು, ಬಿಡ್ಬೇಕು ಅಂದ್ರೆ ಬಿಡ. ಏ ದಾಖಲೆ ಇಲ್ಲದೆ ನಮ್ಮ ಕಾನೂನು ಮಾತ್ಗಳ ಇಲ್ಲೇ ಇಲ್ಲಾಂದ್ರೆ ಇಡು ಫೋನು. ಇಲ್ಲ ಇಲ್ಲ ಮಾತಾಡ್ರಿ, ನಂಬಬೇಕು ಅಂದ್ರೆ ನಂಬು, ಬಿಡಬೇಕು ಅಂದ್ರೆ ಬಿಡು. ಅಹೋರಾತ್ರ ಅದು ಇದು ಅಂತ ಹೇಳಿದವ್ರ ಮಾತು ನಂಬಬೇಕು ಅಂದ್ರೆ ನಂಬು, ಬಿಡಬೇಕು ಅಂದ್ರೆ ಬಿಡು. ಕಾನೂನು ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾನೂನು ದಾಖಲೆಗಳಿಲ್ಲದೆ ಏನು ನಂಬೋದಿಲ್ಲ. ಮತ್ತೆ ಅಹೋರಾತ್ರನಿಗೆ ಯಾವ ನಿಂದೆ ಬೇಕಾದ್ರೂ ಹಾಕಿ, ಆದ್ರೆ ಹೆಣ್ಣು ಮಕ್ಕಳನ್ನ, ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳನ್ನ ಮಾತ್ರ ನೀವು ಅವಮಾನಿಸಿದಿರಿ. ನೀಲಕಂಠನಾಗುತ್ತಾನೆ ಅಹೋರಾತ್ರ ಕಾನೂನು ರೀತಿಯ ಅಷ್ಟೇ. ಏನು ಮಾತಾಡ್ಬೇಡ, ಇಡು. ಇದು ಹೊಸಪೇಟಿನ ವಿಜಯನಗರ ಅಂತ ಮಾಡ್ತಿದ್ರ ಜಿಲ್ಲೆ, ಇದು ಆನೆಗುಂದಿ ಮತ್ತೆ ಆಂಜನೇಯದ್ರು ಬೆಟ್ಟ ಅವ್ರಿಗೆ ಹೋಗುತ್ತೆ ಅಣ್ಣ. ಏ ಏನು ನಮ್ಮ ಕರ್ನಾಟಕನೋ, ಯಾವ ಜಿಲ್ಲೆಲ್ ಇದ್ರು ನಮ್ ಕರ್ನಾಟಕ ಅಲ್ಲ. ಗಂಗಾವತಿ ನಮ್ ತಾಲೂಕಿ ಗಂಗಾವತಿಗಣ್ಣ. ಊರ್ ಊರ್ ನಡುವೆ ಜಗಳ, ಮನೆ ಮನೆ ನಡುವೆ ಜಗಳ, ತಾಲೂಕ್ ತಾಲೂಕ್ ನಡುವೆ ಜಗಳ, ಜಿಲ್ಲೆ ಜಿಲ್ಲೆ ನಡುವೆ ಜಗಳ, ರಾಜ್ಯ ರಾಜ್ಯದ ನಡುವೆ ಜಗಳ, ಇದು ಬೇಕಿತ್ತೇನೋ ನಮ್ಗೆ. ಏ ಯಾವ ಜಿಲ್ಲೆಯಲ್ಲಿದ್ರೇನೋ ನಮಗ್ ಬೇಕಾಗಿರೋದು ದೇವ್ರು. ನಮ್ಮ ರಾಜ್ಯದಲ್ಲಿದ್ದಾರೇನೋ ಖುಷಿ ಪಡೋ, ನಮ್ಮ ದೇಶದಲ್ಲಿದ್ದಾರೇನೋ ಖುಷಿ ಪಡೋ. ಶಬರಿ ಆಶ್ರಮದ ಎದುರುಗಡೆ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ, ಮರಗಳನ್ನ ನಾವು ಹೋಗಿ ಸ್ವಲ್ಪ ರಕ್ಷಣೆ ಮಾಡಿದ್ವಿ. ಅದನ್ನ ಮತ್ತೆ ಕಟ್ ಮಾಡಿದ್ರು ನೀವೆಲ್ಲ ಅಲ್ಲೇ ಇದ್ದು. ನಿಮ್ ಜಿಲ್ಲೆಯಲ್ಲಿ ಇದೆ ಏನು ಪ್ರಯೋಜನ ಹೇಳಿ? ನೀವೇ ಕಾಪಾಡದೆ ಇದ್ರೆ ಸಾವಿರಾರು ವರ್ಷದ ಹಳೆ ಮರಗಳು ನಿಮ್ ಜಿಲ್ಲೆಯಲ್ಲಿದಪ್ಪ, ನೀವೇನ್ ಕಾಪಾಡಿದ್ರಿ? ಮಾಡ್ಲಿಲ್ಲ. ಕಾಪಾಡೋದು ನಮ್ಮದು. ಇವಾಗ ಅಹೋರಾತ್ರ ಇರೋದು ಎಲ್ಲೋ, ಆದ್ರೂ ನನ್ನದು ಕರ್ನಾಟಕ ಅನ್ನೋ ಫೀಲಿಂಗ್ ಇಟ್ಕೊಂಡಿದೀನಿ. ನನ್ನ ನಾನಿರೋ ಜಾಗದಲ್ಲಿ ನಂದಾಗ್ಬೇಕು, ನಮ್ಮೂರು, ನಮ್ದು ಕೋಲಾರ ಜಿಲ್ಲೆ, ಕರ್ನಾಟಕ ಎಲ್ಲ ಕೋಲಾರ ಜಿಲ್ಲೆ ಆಗ್ಬೇಕು ಅಂತ ಆಸೆ ಪಟ್ಟನ. ಎಲ್ಲೆಲ್ಲೂ ಹೋಗ್ತಾನೆ, ಅಲ್ಲೆಲ್ಲ ಮಾಡ್ತಾನೆ. ಏ ನೀನ್ ಬೇರೆ ಶತ್ರು ದೇಶಕ್ಕೆ ಹೋದ್ರು ಅಲ್ಲಿ ಒಳ್ಳೇದನ್ನು ಬಯಸೋ? ಬಯಸ್ತೀನಿ ಬಯಸ್ತಿರೋಣ ಅಂದ್ರೆ ಸ್ವಲ್ಪ ಹರ್ಟ್ ಆಗುತ್ತ. ಇಷ್ಟು ವರ್ಷ ಇಷ್ಟು ದಿನ ಎಲ್ಲ ನಮ್ದೇ ಇತ್ತು. ಅರೇ ನಿಂದು ಹರಿಕತೆ ಹೇಳ್ತಾ ಇರೋದು. ನೀನೇನು ನಿನ್ಗೇನೋ ವ್ಯಾಧಿ ಇದೆ ಅನ್ಸುತ್ತೆ. ಮತ್ತೆ ನಿಮ್ದು ಮಾತ್ರ ನಿನ್ ಜಿಲ್ಲೆ ಅಂತೀಯಲ್ಲೋ, ಕರ್ನಾಟಕ ನಂದು ಅಂತೇಳು. ಕರ್ನಾಟಕ ನಂದು ಇನ್ನೊಂದು ಪಾತ್ರ ಮಾತಾಡಿದ್ಯಾ, ಚೆನ್ನಾಗಿರ್ಲ ಹೇಳ್ತಾನೆ. ಆಯ್ತಣ್ಣ ಆಯ್ತಣ್ಣ. ಅಣ್ಣ ಇಲ್ಲ ಅಂದಿನದ್ರ ಬೆಟ್ಟಕ್ಕೆ ಏನಾದ್ರು ಬಂದ್ರೆ ಬಂದಿರಣ. ಅರೆ ಬಂದು ಹೋಗಿದ್ದಾಯ್ತು ಬಿಡ, ಇನ್ನು ಬರ್ತಾ ಇರ್ತೀನಿ. ಹಾ ಆಯ್ತಣ್ಣ ಆಯ್ತು. ಓಕೆ ಓಕೆ.